ಈಗ ದುಡಿಯೋದೇ ನನ್ನ ಬಿಸ್ನೆಸ್, ಕುಡಿಯೋದೇ ನನ್ನ ವೀಕ್ನೆಸ್, ಆದರೂ ನಾಯಕ ದುಡಿಯೋದೇ ನನ್ನ ಬಿಸ್ನೆಸ್. ಹಿರಿಯರ ಮುಂದೆ ಬಾಲಕ, ಬಡವರ ಮನೆಗೆ ಸೇವಕ, ಕುಡುಕರಿಗೆಲ್ಲ ನಾಯಕ, ಹೇಗಿದೆ ನನ್ನ ಜಾತಕ? ಕುಡಿಯೋದೇ ನನ್ನ ವೀಕ್ನೆಸ್, ಆದರೂ ನಾಯಕ ದುಡಿಯೋದೇ ನನ್ನ ಬಿಸ್ನೆಸ್. ನಾನು ಕುಡುಕ, ಏ ಶಂಕರ್ ಕುಡುಕ, ನಮ್ಮ ಈ ದೇಶ ಈ ದೇವತೆಯ ಕಪಿಮುಷ್ಟಿಯ ಕೈಯಲ್ಲಿದೆ. ಮದ್ಯಪಾನ ಆರೋಗ್ಯಕ್ಕೆ ಸುಖ ಸೋಪಾನ, ನಾನು ನನ್ನದು ಎಲ್ಲ ನಸ್ವರ. ಅಂದು ಹಾ ಧರ್ಮಣ್ಣ, ನನ್ನ ತಂಗಿ ಶೀಲ ಹಾಳು ಮಾಡಿದ್ದಕ್ಕೆ, ಅವಳ ತಂಗಿ ಶೀಲನೇ ಹಾಳು ಮಾಡಿಬಿಟ್ಟೆ. ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರನ ಮಾತಾಡ್ಬೇಕಾಗಿದೆ ಕಣೋ. ನನ್ನ ಹತ್ರ ಮುಖ್ಯವಾದ ವಿಚಾರನ? ಅದೇನ್ ಹೇಳಿ ಧರ್ಮಣ್ಣವ್ರೆ? ಹೌದು ಶಂಕರ್, ನಿನ್ನ ಕೈ ಮುಗಿತೀನಿ, ನಿನ್ನ ಕಾಲು ಮುಗಿತೀನಿ. ಧರ್ಮದಿ ಮೆರೆದ ಧರ್ಮರಾಜ, ಹತ್ತೂರ ಒಡೆಯ ಧರ್ಮರಾಜ, ತಂಗಿಗಾಗಿ ತಂಗಿ ಬಾಳಿಗಾಗಿ ಕುಡುಕನೊಬ್ಬನ ಪಾದ ಹಿಡಿದ ಧರ್ಮರಾಜ, ಧರ್ಮಣ್ಣ ಧರ್ಮರಾಜ. ಕುಡುಕನ ಕಾಲ್ಗೆ ಬಿದ್ದವರು ಯಾರು ಉದ್ಧಾರ ಆಗಿಲ್ಲ. ಶಂಕರ್, ಉದ್ಧಾರವಾಗುವುದು ಮುಖ್ಯವಲ್ಲಪ್ಪ, ಕಷ್ಟ ಬಂದಾಗ ಕತ್ತೆಯ ಕಾಲನ್ನಾದರೂ ಹಿಡಿಯಬೇಕು ಎಂದು ಹಿರಿಯವರು ಹೇಳಿದಾಗೆ, ಈಗ ನಾನು ಈ ಊರಿನ ಸೌಕರ್ ಧರ್ಮಣನಾಗಿ ನಿನ್ನ ಕಾಲಿಡ್ದಿಲ್ಲಪ್ಪ, ಒಬ್ಬ ಕನ್ಯಾರ್ಥಿಯಾಗಿ ನಿನ್ನ ಕಾಲಿಡ್ದಿದ್ದೀನಿ. ದಯವಿಟ್ಟು ನನ್ನ ತಂಗಿನ ಮದುವೆ. ಈ ಕುಡ್ಕನಿಗೆ ಮದುವೆ? ಶಬಾಸ್ ಶಬಾಸ್. ದಿನನಿತ್ಯ ಕುಡಿದ ಮತ್ತಿನಲ್ಲಿ ತಿರುಗಾಡೋ ಈ ಕುಡ್ಕನಿಗೆ ನಿನ್ ತಂಗಿನ ಕೊಡ್ತೀಯ? ಬೇಡ ಬೇಡ, ನಿನ್ನ ಅಂತಸ್ತಿಗೆ ತಕ್ಕನಾದ ಮನೆಗೆ ಮದ್ವೆ ಮಾಡಿ, ಅವಳ ಜೀವನಕ್ಕಾದ್ರೂ ನೆಮ್ಮದಿ ಸಿಗುತ್ತೆ. ಶಂಕರ್ ಶಂಕರ್, ನೀನು ಮಾಡಿದ ತಪ್ಪನ್ನು ಮರೆತು ಬೇರೆಯೊಬ್ಬರಿಗೆ ಮದುವೆ ಮಾಡಿಕೊಡುವ ಕಟುಕ ನಾನಲ್ಲ ಶಂಕರ್, ನಾನಲ್ಲ. ಒಂದು ಹೆಣ್ಣಿಗೆ ಶೀಲವೇ ಮುಖ್ಯ ಕಣು. ಆ ಹೆಣ್ಣು ಯಾರಿಂದ ಶೀಲ ಕಳೆದುಕೊಂಡಿರುತ್ತಾಳೋ ಅವನು ಅವಳ ಕೊರಳಿಗೆ ತಾಳಿ ಕಟ್ಟುವುದು ಧರ್ಮ, ಅದೂ ನಮ್ಮ ಹಿಂದೂ ಧರ್ಮ. ಅದನ್ನ ಬಿಟ್ಟು ನಿನ್ನ ಹೆಸರಿನಲ್ಲಿ ಬೆಳೆಯುವ ಮಗು ನಾಳೆ ಇನ್ನೊಬ್ಬರ ಮಗನಾಗಬೇಕೇ?
ಹೇಳು ಶಂಕರ್ ಹೇಳು, ನೀನು ಹೇಳಿದ ಹಾಗೆ ಮಾಡಿದರೆ ಅದರಲ್ಲಿ ಯಾವ ಅರ್ಥವಿದೆ ಹೇಳು ಶಂಕರ್ ಹೇಳು. ಅಲ್ಲ ದಡಮನ್ನವ್ರೆ, ಅವಳೇ ನಿನ್ ಸ್ವಂತ ತಂಗಿಯೇನಲ್ವಲ್ಲ? ಹೌದು, ಸೀತಾ ನನ್ನ ಸಾಕು ತಂಗಿ, ನನ್ನ ಒಡ ಹುಟ್ಟ ತಂಗಿಗಿಂತಲೂ ಹೆಚ್ಚಾಗಿದ್ದಾಳೆ. ದಯವಿಟ್ಟು ಮದುವೆ ಮಾಡ್ಕೊಳ್ಳೋ. ಹಾಗಾದ್ರೆ ಅವಳನ್ನ ನೀವೇ ಮದುವೆ ಮಾಡ್ಕೊಳ್ಳಿ. ನನ್ಗೆ ಕುಡಿಯೋಕೆ ಹಣ ಕೊಡ್ತೀರ ತಾನೇ? ಕೇಳು ಕೇಳು, ನಿನ್ಗೆ ಎಷ್ಟು ಹಣ ಬೇಕು ಅಂತ ಕೇಳು, ನಾನು ಕೊಡ್ತೀನಿ. ಸದ್ಯಕ್ಕೆ ಈ ನಿಮ್ ಜೇಬ್ನಲ್ಲಿ ಎಷ್ಟಿದೆ ಅಷ್ಟೊಂದು ಕೊಟ್ರೆ ಸಾಕು. ಏಯ್ ತಕೊಳ್ಳೋ ಹಣನ, ನಾಳೆನೆ ಮದ್ವೆ, ತಪ್ಪದೆ ಬರ್ಬೇಕು, ಇಲ್ಲಾಂದ್ರೆ ಗೊತ್ತಲ್ಲ. ಅತ್ತು ನಾಳೆ ಈ ಕುಡ್ಕ ಬಂದೇ ಬರ್ತಾನೆ, ನಿಮ್ ತಂಗಿನ ಮದ್ವೆ ಹಾಗೇ ಆಗ್ತಾನೆ. ಸರಿ, ನಾಳೆನೆ ಮದ್ವೆ, ತಪ್ಪದೆ ಬರ್ಬೇಕು, ನಾನಿನ್ ಬರ್ತೀನಿ. ತಲೆ ಅಂದ್ರೆ ತಲೆ, ನಾನು ಮಾಡಿದ ಅತ್ಯಾಚಾರಕ್ಕಾಗಿ ಧರ್ಮಣ್ಣ ಅವನ ತಂಗಿನ ಕೊಟ್ಟು ನನಗೆ ಮದುವೆ ಮಾಡ್ತಾ ಇದ್ದಾನೆ. ಈ ಕುಡುಕ ತಾಳಿ ಕಟ್ಟಬೇಕು, ನಾಳೆ ನನ್ನ ಮದುವೆ.